ಅಂಬಾರಿ, ಅದ್ದೂರಿ, ಐರಾವತದಂತಹ ಹಿಟ್ ಚಿತ್ರಗಳನ್ನು ಕೊಟ್ಟು ತಮ್ಮ ಮುಂದಿನ ಚಿತ್ರ ಕಿಸ್ಗೆ ತಯಾರಿ ನಡೆಸ್ತಾ ಇದ್ದ ನಿರ್ದೇಶಕ ಎ ಪಿ ಅರ್ಜುನ್ಗೆ ಕಳ್ಳರು ಶಾಕ್ ಕೊಟ್ಟಿದ್ದಾರೆ. ತಮ್ಮ ಅಪ್ಕಮಿಂಗ್ ಮೂವಿ ಕಿಸ್ ಚಿತ್ರದ ಸುಮಾರು 45 ನಿಮಿಷದ ವಿಡಿಯೋ ಫುಟೇಜ್ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಅರ್ಜುನ್, ಇದೇ ತಿಂಗಳು 7ನೇ ತಾರೀಕು ಯಶ್ ಬರ್ತ್ಡೇಗೆ ವಿಶ್ ಮಾಡೋಕೆ ಅಂತ ಯಶ್ ಮನೆಗೆ ಹೋಗಿದ್ದಾಗ ಈ ಘಟನೆ ನಡೆದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅರ್ಜುನ್ ಜೊತೆ ಚಿಟ್ ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಅದ್ದೂರಿ ಐರಾವತ, ಐರಾವತ ಸಿನಿಮಾಗಳನ್ನ ಕೊಟ್ಟಂತ ಎ ಪಿ ಅರ್ಜುನ್ ಮನೆಗೆ ಕದಿ ಮಾಡೋ ಕಣ್ಣ ಹಾಕಿರುವಂಥದ್ದು, ಕಣ್ಣ ಹಾಕಿ ಅವರ ಏನು ಮೊಬೈಲ್ ಮತ್ತು ಲ್ಯಾಪ್ಟಾಪ್ನ ಕದ್ಕೊಂಡೋಗಿರುವಂಥದ್ದು. ಆ ಲ್ಯಾಪ್ಟಾಪಲ್ಲಿ ಏನು ಎ ಪಿ ಅರ್ಜುನ್ ಅವರ ಮುಂದಿನ ಚಿತ್ರದ ಕಿಸ್ ಚಿತ್ರದ ಕೆಲವೊಂದು ಫುಟೇಜಸ್ ಇತ್ತು, ಅದನ್ನು ಕೂಡ ಕಳ್ಳರು ಕದ್ಕೊಂಡೋಗಿದ್ದಾರೆ ಅಂತ ಈಗಾಗಲೇ ಕೂಡ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಎ ಪಿ ಅರ್ಜುನ್ ಅವರು. ಸದ್ಯ ಆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಈಗ ಎ ಪಿ ಅರ್ಜುನ್ ಸತ್ತ ಇದ್ದಾರೆ, ಅವ್ರನ್ನೇ ಕೇಳೋಣ, ಏನೆಲ್ಲ ಇತ್ತು ಮತ್ತು ಯಾವ ಕಳ್ತನ ಆಗಿದೆ ಅಂತ. ಸರ್ ನಮಸ್ತೆ ಸರ್. ಸರ್, ಯಾವ ಕಳ್ತನ ಆಗಿದ್ದು ಮತ್ತು ಏನು ಲ್ಯಾಪ್ಟಾಪಲ್ಲಿ ಏನೇನಿತ್ತು ಸರ್? ಆ್ಯಕ್ಚುಲಾಗಿ 7th ಯಶ್ ಅವ್ರ ಬರ್ಡೇ ಇತ್ತಲ್ಲ, ಅವತ್ತು ನಾನು ನಮ್ಮ ಫ್ರೆಂಡ್ಸ್ ಕುಮಾರ್ ಎಲ್ಲರೂ ಒಂದು 11-11:30 ಇಲ್ಲೇ ಇದ್ವಿ ಮನೆ ಹತ್ರ. ಒಂದು 12:00 ಇಲ್ಲಿಂದ ಬಿಟ್ವಿ, 11-11:30 ಇಲ್ಲೇ ಇದ್ವಿ. 12:00 ಇಲ್ಲಿಂದ ಹೊರಟ್ವಿ, ಹೊರಟಿದ್ದು ಒಂದು 5-6 ಜನ ಹೊರಟ್ವಿ. ಹೊರಟಿ ನಾವು ಬರುವಷ್ಟರಲ್ಲಿ ಒಂದು 5 ಗಂಟೆ, 5 ಗಂಟೆಗೆ ನಾನು ವಾಪಸ್ ಬಂದಾಗ ಅಲ್ಲಿಂದ ನನ್ನ ಆಫೀಸ್ದು ಡೋರು, ಈ ಡೋರು ಮತ್ತು ನನ್ನ ಪರ್ಸ್ನಲ್ ಚೇಂಬರ್ದು ಡೋರ್ ಎಲ್ಲ ಓಪನ್ ಆಗಿತ್ತು. ಓಪನ್ ಆದಾಗ ಗಾಬರಿ ಆಯಿತು ನನಗೆ, ಸರಿ ಅಂತಂದ್ಬಿಟ್ಟು ಎಲ್ಲನೂ ನೋಡಿದೆ. ಎಲ್ಲ ನೋಡಿಬಿಟ್ಟು ಯಾರಾದರೂ ಇದಾರಾ ಒಳಗೆ ಅಂತಂದ್ಬಿಟ್ಟು, ಯಾರೂ ಇರಲಿಲ್ಲ. ಸರಿ, ಮೋಸ್ಟ್ಲಿ ನಾನೇ ಬಾಗಿಲು ಹಾಕಿಲ್ದೇ ಹೋಗಿರ್ಬೋದು ಅಂತಂದ್ಬಿಟ್ಟು ಲಾಕ್ ಮಾಡಿ ಮಲ್ಕೊಂಡೆ. ಮಲ್ಕೊಂಡಾದಮೇಲೆ ಪುನಃ ನಾಳೆ ಮಾರ್ನಿಂಗು 8th ಯಾವುದೋ ಒಂದು ಫೂಟೇಜ್ ಚೆಕ್ ಮಾಡಬೇಕು, ನಮಗೆ ಚೇತನ್ ಸರ್ ಅಂತ ಅಕ್ಕಿರ ಪ್ರೊಡ್ಯೂಸರ್ ಇದ್ದಾರಲ್ಲ, ಅವ್ರು ಕಾಲ್ ಮಾಡಿದ್ರು, ಹಿಂಗೆ ಯಾವುದೋ ಒಂದು ಲೊಕೇಶನ್ ಬೇಕಾಗಿತ್ತು, ಅದನ್ನು ಇಂಟರ್ನೆಟಲ್ಲಿ ಚೆಕ್ ಮಾಡಿ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಅಂದ್ಬಿಟ್ಟು ಚೆಕ್ ಮಾಡೋಣ ಲ್ಯಾಪ್ಟಾಪ್ ಅಂತ ನೋಡ್ಕೊಂಡಾಗ ಲ್ಯಾಪ್ಟಾಪ್ ಇಲ್ಲ, ಲ್ಯಾಪ್ಟಾಪ್ದು ಚಾರ್ಜರು ಇಲ್ಲ. ಆಮೇಲೆ ನಿನ್ನೆ ಹಿಂದಿನ ದಿನ ಡೋರ್ ಓಪನ್ ಆಗಿದ್ದಿದ್ದು ಜ್ಞಾಪಕ ಬಂತು ನನಗೆ. ಸರಿ, ಲ್ಯಾಪ್ಟಾಪ್ ಇಲ್ಲ ಮತ್ತು ಅದರದ್ದು ಚಾರ್ಜರ್ ಇರಲಿಲ್ಲ, ಮತ್ತು ನನ್ನೊಂದು ಹಾರ್ಡ್ ಡಿಸ್ಕ್ ಇತ್ತು ಅದ್ದೂರಿದು ಸಿನಿಮಾ ಇದ್ದಿದ್ದು, ಮತ್ತು ರಾಟೆದೊಂದಷ್ಟು ಇದೆಲ್ಲ ಇದ್ದಿದ್ದು, ಆ ಸಾಂಗ್ಸ್ದು ಮತ್ತು ಇದೆಲ್ಲ ಇದ್ದಿದ್ದು ಒಂದು ಹಾರ್ಡ್ ಡಿಸ್ಕ್ ಇತ್ತು, ಅದೂ ಇಲ್ಲ. ಮತ್ತು ನಾನು ಒಂದಷ್ಟು ಲೊಕೇಶನ್ಸ್ಗಳಿಗೆ ಹೋದಾಗ ಒಂದಷ್ಟು ಫೋಟೋ ತೆಗಿಯೋಕ್ಕೆ ಬ್ಯಾಟ್ರಿ ಇದಾಯಿತು ಅಂತಂದರೆ ಒಂದಷ್ಟು ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಅಂತಂದ್ಬಿಟ್ಟು ಒಂದು ಮೊಬೈಲ್ ಇಟ್ಟಿದ್ದೆ, ಅದು ಎಡ್ಜು ಒಡೆದೋಗಿತ್ತು ಸ್ವಲ್ಪ. ಆ ಲೊಕೇಶನ್ದು ವೀಡಿಯೋಸ್ ಇದ್ದಿದ್ದು ಮತ್ತು ಒಂದಷ್ಟು ಫೋಟೋಸ್ಗಳಿದ್ದಿದ್ದು ಆ ಮೊಬೈಲ್ ಇರಲಿಲ್ಲ. ಸರಿ ಅಂತಂದ್ಬಿಟ್ಟು ಇಮ್ಮಿಡಿಯೇಟ್ ಹೋಗಿ ನಾನು ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದೆ. ನಮಗೆ ಯಾಕೆ ಅಂತಂದರೆ ಇದುವರೆಗೂ ದ್ವೇಷ ಬರೋ ಥರದಲ್ಲಿ ನಾವು ಯಾರ ಜೊತೆನೂ ಇಲ್ಲ. ಯಾಕೆ ಇವು ಕೃತ್ಯ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ, ಬಟ್ ಅವ್ರ ಉದ್ದೇಶ ಏನು ಅಂತಲೂ ಇದರಿಂದ ಗೊತ್ತಾಗಲ್ಲ. ಬಟ್ ಸಿನಿಮಾಗೆ ಸಂಬಂಧಪಟ್ಟಿರೋದ್ರಿಂದ ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ದಯವಿಟ್ಟು ಯಾರಿಗಾದರೂ ಎತ್ಕೊಂಡಿದ್ರೆ, ಕಳ್ಳತನ ಮಾಡಿದರೆ ದಯವಿಟ್ಟು ನೀವಾಗಿ ನೀವೇ ತಂದು ಕೊಟ್ಬಿಡಿ. ಇಲ್ಲ ಅಂತಂದರೆ ಇದು ತುಂಬ ಎಫ್ ಐ ಆರ್ ಆಗಿರೋದ್ರಿಂದ ತುಂಬ ದೊಡ್ಡದಾಗುತ್ತೆ, ಆಮೇಲೆ ಏನು ಶಿಕ್ಷೆ ಆಗುತ್ತೋ ಅದು ಪೊಲೀಸ್ನವರು ಡಿಸೈಡ್ ಮಾಡಿ. ಫುಟೇಜ್ ಕಳೆದೋಗಿರೋದ್ರ ಬಗ್ಗೆ ನಿರ್ಮಾಪಕರ ಹತ್ರ ಆಗಲಿ ಸಿನಿಮಾ ನಾಯಕ ಅವ್ರ ಹತ್ರ ಏನಾದ್ರು ಮಾತುಕತೆ ಆಗಿದೆ ಅಂದರೆ ಫುಟೇಜ್ ಕಳೆದೋಗಿದೆ ಅಂತಂದ್ಬಿಟ್ಟು, ಅಂದರೆ ಫುಟೇಜ್ದು ಆನ್ಲೈನ್ ಎಡಿಟ್ ಇತ್ತು ಅಂತಂದ್ಬಿಟ್ಟು ಆಬ್ವಿಯಸ್ಲಿ ನಮ್ಮ ಪ್ರೊಡ್ಯೂಸರ್ ಹತ್ರ ಹೇಳಿದ್ದೀನಿ ಅವರೇ. ಆಮೇಲೆ ಇದಕ್ಕೆ ಅದು ಎಫ್ ಐ ಆರ್ ಒಂದು ಸರಿ ರಿಜಿಸ್ಟರ್ ಮಾಡಿಬಿಡಿ, ಅದ್ರ ಮುಂದೆ ಏನಿರುತ್ತೆ ಅದನ್ನು ನೋಡೋಣ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸರ್, ಈಗ ನೀವು ಅದ್ದೂರಿ ಏನು ಸಿನಿಮಾ ಇರ್ಬೋದು, ಹೈದರಾಬಾದ್ ಇರ್ಬೋದು, ಹಾಗೆ ಅಂಬಾರಿ ಇರ್ಬೋದು, ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೆ, ಇದು ಕಿಸ್ಸನ್ನು ಕೂಡ ಒಂದು ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ, ಈ ಒಂದು ದ್ವೇಷಕ್ಕೆ ಯಾರನ್ನ ಈ ಥರ ಮಾಡಿರ್ಬೋದಾ ಅಂತ? ಗೊತ್ತಿಲ್ಲ, ದೇವರಿದ್ದಾನೆ ನೋಡ್ಕೋತಾನೆ. ಯಾಕೆಂತಂದರೆ ಯಾರಿಗೂ ಕೆಟ್ಟದ್ದಂತೂ ಇವತ್ತಿನ ತನಕ ಯಾರಿಗೂ ಬಯಸಿಲ್ಲ. ಅವ್ರಿಗೇನಾದರೂ ಕೆಟ್ಟದ್ದು ಮಾಡಬೇಕು ಅಂತ, ನಮಗೇನಾದ್ರು ಕೆಟ್ಟದ್ದು ಮಾಡಬೇಕು ಅಂತಿದ್ರೆ ಅವ್ರಿಗೆ ದೇವ್ರದ್ದು ಇದು ಮಾಡ್ತಾನೆ ಅಷ್ಟೇ. ಅದ್ರ ಬಗ್ಗೆ